ನನಗೆ ನಲವತ್ತು ಸಾವಿರ ರೂಪಾಯಿ ಹಣ ಬಿಟ್ಟು ಬೇರೆ ಯಾವುದೇ ಹಣ ಬಂದಿಲ್ಲ ನ್ಯೂಸ್ ಫಸ್ಟ್ ಮುಂದೆ ಬೇಸರವನ್ನು ಹೊರಹಾಕಿದ್ದಾರೆ ಶ್ರೀನಿವಾಸ್ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಗೆ ಕಲ್ಲನ್ನು ಕೊಟ್ಟಿದ್ದು ಶ್ರೀನಿವಾಸ್ ಅವರು ನನಗೆ ಇದುವರೆಗೂ ಯಾರೂ ಕೂಡ ಸಹಾಯ ಮಾಡಿಲ್ಲ ಮಂಜುನಾಥ್ ಸರ್ ನೀಡಿದ ಹಣವಷ್ಟೇ ನನಗೆ ಬಂದಿರೋದು ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಎದುರು ನೀಡಿದ್ದಂಥ ಹಣ ಮಾತ್ರ ನನಗೆ ಬಂದಿದೆ ನನಗೆ ಲಕ್ಷ ಲಕ್ಷ ಹಣ ಬಂದಿದೆ ಅಂತ ರೇಗಿಸ್ತಾರೆ ಆದರೆ ಅದೆಲ್ಲ ಸುಳ್ಳು ಸಹಾಯ ಮಾಡೋಕಾದ್ರೆ ಮಾಡ್ಲಿ ಇಲ್ಲಾಂದರೆ ಬಿಡ್ಲಿ ಅಂತ ಶ್ರೀನಿವಾಸ್ ತಮ್ಮ ಅಳಲ್ನ ತೊಡ್ಕೊಂಡಿದ್ದಾರೆ ಇನ್ನು ಈ ಕುರಿತು ಶ್ರೀನಿವಾಸ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡಿ ಇನ್ನು ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶ್ರೀನಿವಾಸ್ ಅವರು ಇದರ ಮಾತಾಡಿಸ್ತಾ ಹೋಗ್ತೀನಿ ಶ್ರೀನಿವಾಸ್ ಅವರೇ ಏನು ನಿಮಗೆ ಲಕ್ಷ ಲಕ್ಷ ಹಣ ಬಂತ ಸರ್ ನಮಸ್ತೆ ಸರ್ ಮೊದಲಾಗಿ ಇಲ್ಲೇ ಸರ್ ಆ ತರ ಇಲ್ಲ ನಮಗೆ ಆ ಥರ ಲಕ್ಷ ಲಕ್ಷ ಯಾವುದೋ ಅಮೌಂಟೇನೂ ಬಂದಿಲ್ಲ ನಿಮಗೆ ಬಂದಿದ್ದರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಅಂದರೆ ಎಲ್ಲರೂ ನಮ್ಮ ವೀಡಿಯೋ ನೋಡಿದ್ಮೇಲೆ ನ್ಯೂಸ್ ಫಸ್ಟ್ ಚಾನಲ್ ಅವರು ವೀಡಿಯೋ ಮಾಡಿದ್ಮೇಲೆ ಫಸ್ಟ್ ಟೈಮು ನಮಗೆ ಅಮೌಂಟ್ನ ಎಲ್ಲರೂ ಇಡೀ ನಮ್ಮ ಕರ್ನಾಟಕನೇ ನೋಡಿ ಎಲ್ಲ ಖುಷಿಪಟ್ಟರು ಇದು ಇಂಗೆ ಈ ಥರ ಕಷ್ಟಪಟ್ಟು ನಾ ಅಯೋಧ್ಯೆಗೆ ರಾಮನಿಗೆ ಕಲ್ ಕಳಿಸಿದಾರ ಸಹಾಯ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿಂದ ಒಂದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಈ ಥರ ಎಲ್ಲ ಸಿ ಎಲ್ಲ ಸರಿ ಒಂದು ಮೂವತ್ತೇಳರಿಂದ ಮೂವತ್ತೆಂಟು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಒಳಗಡೆ ಅಮೌಂಟನ್ನ ನನಗೆ ಎಲ್ಲ ದಾನಿಗಳು ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದ್ರ ಜೊತೆಗೆ ಈಗೆಲ್ಲ ಸುಳ್ಳು ಸುದ್ದಿ ಏನೇನು ಬಿಸಿದ್ದಾರೆ ಅಂತಂದರೆ ಏನೋ ಲಕ್ಷ ಲಕ್ಷ ಎಲ್ಲ ಬಂದ್ಬಿಟ್ಟಿದೆ ನಿಮಗೇನಪ್ಪ ದುಡ್ಡುಗೇನು ಹಂಗೆ ಹಿಂಗೆ ನೀವು ಕಾರ್ ತೊಗೋಬೋದು ಹಂಗೆ ಹಿಂಗೆ ಅಂತ ಏನೇನೋ ಸುಳ್ಳು ಸುಳ್ಳು ಇದೆಲ್ಲ ಹೇಳ್ತಾರೆ ಆ ಥರ ರೇಗಿಸ್ತಾರೆ ಆ ಥರ ಯಾವುದೂ ಇಲ್ಲ ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳೋದಿಷ್ಟೇ ಆ ಥರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ ನಮಗೆ ನಿಜವಾಗ್ಲೂ ನಾವು ಬಂದಿರೋದು ನಮ್ಮ ಇವರು ಎಲ್ಲ ದಾನಿಗಳಿಂದ ಕೊಟ್ಟಿರೋದು ಟೋಟಲ್ ಒಂದು ಮೂವತ್ತೇಳರಿಂದ ಮೂವತ್ತೆಂಟು ಸಾವಿರ ಒಟ್ಟು ನಲ್ವತ್ತು ಸಾವಿರ ಒಳಗಡೆ ಅದ್ರ ಜೊತೆಗೆ ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ ಅವರು ರವಿ ಪಾಂಡುಪುರವರು ನಮಗೆ ನಮ್ಮ ಕಷ್ಟನ ಇದು ಮಾಡಿ ಅವರು ನ್ಯೂಸ್ ಮಾಡಿದ್ದಕ್ಕೆ ನಮ್ಮ ಮೈ ಬೆಂಗಳೂರಿನ ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ಕ ಮಂಜುನಾಥ್ ಸರು ಸಂಸ್ಥಾಪಕರು ಅವರು ಆ ವಿಡಿಯೋನ ನೋಡಿ ಕರೆಸಿ ನಮ್ಮನ್ನು ಒಂದು ನ್ಯೂಸ್ ಫಸ್ಟ್ ಚಾನಲ್ ಆಪೀಸ್ ಒಳಗಡೆ ಒಂದು ಸನ್ಮಾನ ಮಾಡಿ ನಮ್ಮ ಇವರು ಇ ಒ ಆದಂಥವ್ರು ರವಿ ಸರ್ ಅವರ ನೇತೃತ್ವದಲ್ಲಿ ನಮಗೆ ಒಂದು ಎಂಬತ್ತು ಸಾವಿರ ರೂಪಾಯಿ ಚೆಕ್ನ ಕೊಟ್ಟಿದ್ರು ಅದೊಂದು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಯಾರೂ ನಮಗೆ ಅಮೌಂಟನ್ನು ಇನ್ಯಾವುದೂ ಕೊಟ್ಟಿಲ್ಲ ಅದ್ರ ಜೊತೆಗೆ ನಮಗೆ ಪ್ರತಾಪ್ ಸಿಂಹ ಅವರು ನಮ್ಮ ಮೈಸೂರು ಸಂಸದರು ಕರೆದು ಒಂದು ಸನ್ಮಾನನ ಮಾಡಿ ನಾವು ನಮ್ಮ ಪಕ್ಷದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಕೊಟ್ಟಿಲ್ಲ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅವರು ಕೊಟ್ಟು ಕೊಟ್ಟ ಮೇಲೆ ನನಗೆ ಅದೊಂದು ಪೂರ್ತಿ ಆಗುತ್ತೆ ಅಲ್ಲಿ ತನಕ ಸುಳ್ಳು ಸು ಸುದ್ದಿ ಸುದ್ದಿಗಳನ್ನೆಲ್ಲ ದಯವಿಟ್ಟು ಹಬ್ಬಿಸ್ಬೇಡಿ ಅಂತ ನಾನು ನಿಮ್ಮ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಏನು ಸುಳ್ಳು ಸುದ್ದಿ ಆಯ್ತಿತ್ತು ಅಂತ ಸರ್ ಅಂದರೆ ಈಗ ಬಂದಿರೋದೆ ಒಂದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಸಾವಿರ ಒಂದು ಮೂವತ್ತೆಂಟು ಸಾವಿರ ಅಷ್ಟೇ ಅಂದರೆ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಕಳುಹಿಸ ಕಳಿಸೋರೆ ಅದ್ರ ಜೊತೆಗೆ ಒಬ್ಬರು ನಮ್ಮ ವಿಷ್ಣುಕಾಂತ್ ಅಂದ್ಬಿಟ್ಟು ಅವರು ಕರೆದ್ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟವ್ರೆ ಅವರು ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಅವ್ರಿಗೂ ನಾವು ಋಣಿಯಾಗಿರ್ತೀನಿ ಅದ್ರ ಜೊತೆಗೆ ಇನ್ನು ಮಿಕ್ಕಿದ್ದೆಲ್ಲ ಐನೂರು ಮುನ್ನೂರು ನೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲರೂ ಕಳಿಸೋರೆ ಅವ್ರು ಕಳಿಸಿರೋದೆ ನಮಗೆ ಲಕ್ಷ ಲಕ್ಷ ಅಂತ ಇವರೆಲ್ಲ ಹೇಳ್ತಾರೆ ನನಗೆ ಕೋಟಿ ಕೊಟ್ಟಷ್ಟೇ ತುಂಬ ಇದೆ ನಾವು ಕಳಿಸಿರೋರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್ ಆದರೆ ಇಲ್ಲಿ ಕೆಲವೊಂದು ಜನಗಳೇನು ಮಾಡ್ತಾರೆ ಇಲ್ಲಪ್ಪ ನೀನು ಬೇಜಾನ ದುಡ್ಡು ಬಂದುಬಿಟ್ಟೈತೆ ಇನ್ನೇನು ನೀನು ಕಾರ್ ತಗೋಬೋದು ಸೈಟ್ ತಗೋಬೋದು ಹಂಗೆ ಹೀಗೆ ಅಂತೆಲ್ಲ ರೇಗಿಸ್ತಾರೆ ಅವೆಲ್ಲ ಸುಳ್ಳು ದಯವಿಟ್ಟು ಆ ಥರ ತಪ್ಪು ತಪ್ಪು ಮಾಹಿತಿ ಕೊಡಬೇಡಿ ನಾನು ಕೆಲವು ಕೆಲವೊಂದು ಇದರಲ್ಲಿ ಟಿ ಟಿ ವಿ ಚಾನಲ್ ನೋಡಿದೆ ನಾನು ನಾನು ನೋಡಿದ್ದಕ್ಕೆ ನಾನು ಇದು ಮಾಡಿದ್ದು ಆ ಥರ ಎಲ್ಲ ಏನಪ್ಪ ಶ್ರೀನಿವಾಸ್ಗೆ ಸಂಕಷ್ಟ ಎದುರಾಗಿತ್ತು ಈಗ ಲಕ್ಷ ಲಕ್ಷ ಬಂದುಬಿಟ್ಟಿದೆ ದುಡ್ಡೆಲ್ಲ ಅಂತ ಏನೇನೋ ಊಹಪ್ಪ ಹೂವುಗಳೆಲ್ಲ ಮಾತುಗಳನ್ನೆಲ್ಲ ಹೇಳ್ತಾಯಿದ್ರು ದಯವಿಟ್ಟು ಆ ಥರ ಎಲ್ಲನೂ ಸತ್ಯ ಗೊತ್ತಿಲ್ಲದೇ ಯಾವುದೇ ರೀತಿಯೂ ಹೇಳೋಕ್ಕೆ ಹೋಗ್ಬೇಡಿ ನಮ್ಮಂಥ ಬಡವ್ರಿಗೆ ಈ ಥರ ಒಂದು ಇದನ್ನು ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್ ಯಾರೋ ಮಂಗ್ಳೂರಲ್ಲಿ ಐದು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರು ಬೆಂಗಳೂರಲ್ಲಿ ಯಾರು ಎರಡು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರು ಅಂತ ಮಾತಿದೆ ಇಲ್ಲ ಸರ್ ಯಾವುದೂ ಇಲ್ಲ ಸರ್ ಬೇಕಾದ್ರೆ ನಾನು ಅಕೌಂಟ್ ಡೀಟೇಲ್ಸ್ ತೋರಿಸ್ತೀನಿ ಬೇಕಾದ್ರೆ ನೋಡಿ ಆ ಥರ ಯಾವುದೂ ಇಲ್ಲ ಬೇಕಾದರೆ ನೋಡಿ ಸರ್ ಇಲ್ಲಿ ಅಕೌಂಟ್ ಡೀಟೇಲ್ಸ್ನೇ ಯಾವುದೇ ಕಾರಣಕ್ಕೂ ಯಾವ ಇದು ಇಲ್ಲ ಸರ್ ನೋಡಿ ಸರ್ ನೋಡಿ ಆ ಥರ ಒಂದು ಎರಡು ಲಕ್ಷ ಅಲ್ಲ ಸರ್ ಒಂದು ಲಕ್ಷ ಕಳಿಸಿರೋರು ಯಾರೂ ಇಲ್ಲ ಕೊಟ್ಟಿರೋರೆ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಏನು ಕೊಟ್ಟವ್ರೆ ಅವರೇ ನಮಗೆ ಕೋಟಿ ಗಟ್ಟಲೆ ಕೊಟ್ಟಷ್ಟು ಸಂತೋಷ ಅದು ರಾಮುನ್ಗೆ ಅರ್ಪಿಸ್ತಾರೆ ಅಂತ ನಾನು ನೆನ್ಕ ನೆನ್ಕೊಂಡು ನಮ್ಮ ಕಷ್ಟಕ್ಕೆ ನಾನು ಅದನ್ನು ಇದು ಮಾಡ್ಕೊಂಡಿದ್ದೀನಿ ಸರ್ ರೈಟ್ ಓಕೆ ಥ್ಯಾಂಕ್ ಯು ಇದಿಷ್ಟು ನೊಂದ ಶ್ರೀನಿವಾಸ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ